ಹಾ ಗೊತ್ತದಾರ ದವಾಖಾನೆಗೂ ಬಹಳ ಕಷ್ಟಪಟ್ಟು ಅಣ್ಣ ಉಳಿಸಿದ್ದ ದೇವ್ರು ಈ ತರ ಮಾಡಬಾರ್ದಾಗಿತ್ತು. ಸಾಕಾಸ್ ಕರ್ಕೊಂಬರ್ ಸಾಕಾಸ್ ಸಾಕಾಸ್ ನಾಲ್ಕು ತಿಂಗಳ ದವಾಖಾನೆ ಜಿಲ್ಲಾಸ್ಪತ್ರೆ ಹೋಗಿದ್ದೀರಿ ನಾವು. ಯಾವಾಗ ಕೊರೋನಾ ಬಂದಿತ್ತು ಹೇಳಿ? ಕೊರೋನಾ 2020 ಬಂದಿತ್ತು, ಒಂದನೇ ಅಲೆ ಬಂದಾಗ ರೀ. ಆವಾಗ ದವಾಖಾನೆಗೆ 4 ತಿಂಗಳು ಇದ್ದೀರಿ, ಆಮೇಲೆ ಅವ್ರಿಗೆ ಬ್ಲಾಕ್ ಫಂಗಸ್ ಆಗಿ ಕಣ್ಣು ಹೋತ್ರಿ. ಕಣ್ಣು ಹೋದ್ಮೇಲೆ ಆಮೇಲೆ ಮನೆಗಿನ 2 ತಿಂಗಳು ಮಿಷನ್ ತಗೊಂಡ ಬಂದಿದ್ದೀವಿ ನಾವು. ಇದನ್ ರೀ ಆಕ್ಸಿಜನ್ ಮಿಷನ್ ತಗೊಂಬಂದಿದ್ದೀರಿ. 2 ತಿಂಗಳ ದಿನ ಬಾಡಿಗೆ ತಗೊಂಬಂದು ಅದೇ 2 ತಿಂಗಳು ಮನೆಯೊಳಗೆ ಹಚ್ಚಿದ್ದೀರಿ. ಆಮೇಲೆ ಅವ್ರಿಗೆ ಅದು ಕ್ರಮೇಣವಾಗಿ ಎಡಗಣ್ಣನೂ ಹೋತ್ರಿ, ಆ ಎಮ್ ಎಮ್ ಜೋಸಿ ಕಡೆ ತೋರಿಸಿದ್ರಿ. ಒಂದು 6 ತಿಂಗಳ ದಿನ ತೋರಿಸಿದ್ರಿ, ಆದ್ರೆ ಅವರು ಏನು ಪ್ರಯೋಜನ ಇಲ್ಲರಿ ಅಂತಂದ್ರು. ಅವರು ವೀಕ್ ಆಗೈತಿ, ನರ ಏನು ಮಾಡಕ್ಕೆ ಬರಂಗಿಲ್ಲ ಅಂದ್ರಿ. ಅವಾಗಲಿದ್ದ ಬಿಟ್ಟಿತ್ರಿ, ತೋರಿಸಿದ್ರಿ. ಅದ್ರ ಬಿಟ್ಟು ವೆಂಟಿಲೇಟರ್ ಹ್ಞೂನ್ರಿ, ವೆಂಟಿಲೇಟರ್ನಾಗ ಜಿಲ್ಲಾಸ್ಪತ್ರೆ ಒಳಗೆ ಇದ್ದಾಗ ಬ್ಲಾಕ್ ಫಂಗಸ್ ಆತ್ರಿ ಅದು ಕಣ್ಣು. ಅಲ್ಲೇ ಇದ್ದಾಗ ಆಗಿತ್ತು ಅದು. ಅವ್ರು ಇದು ತೋರಿಸಿದ್ರಿ, ಆದ್ರೂ ಇದು ಆಗಿಲ್ರಿ. ಅದು 2 ಮಂದಿ ಹೆಣ್ಮಕ್ಳು ರೀ. ನಿಮ್ಗೆ ಹೆಂಗ್ರಿ ಈಗ ಮನಿ ಮನಿ ಎಲ್ಲ ಬಿದ್ದೈತ್ರಿ? ಹೊರಗ ಅದೇವಿ, ಅಲ್ಲಿ ಸ್ವಲ್ಪ ಕುಟ್ಕೊಂಡಿದ್ದೀವಿ, ಮಕ್ಕಂಡಿರ್ತೇವ್ರಿ. ಇಲ್ಲೇ ಮನಿನೇ ಇಲ್ರಿ ನಮ್ಗೆ. ನಾನ ಒಬ್ಬಕ್ಕೆ ಈಗ ನಮ್ಮ ಇದನ್ನ ಅರ್ಬಿ ಹೋಗಿದ್ದನ್ನು ಮಾಡ್ತೇವ್ರಿ. ನಮ್ಮ ಅತ್ತೆಯರಿಗೆ ನಾ ಅವ್ರಿಗೆ ಕೋವಿಡ್ ಬಂದಿತ್ತು ರೀ. ಅವ್ರಿಗೆ ಅವರು 3 ತಿಂಗಳು ಮನೆಯೊಳಗೆ ಚಾಕರಿ ಆಗ್ಯಾರ್ರಿ. ಅವ್ರಿಗೆ ಏನು ಮಾಡಕ್ಕೆ ಆಗಂಗಿಲ್ರಿ. ಮಗನ ನೋಡ್ಕೊಂತ ಅವ್ರು ಕುಂದಿರ್ತಾರೆ ಮನೆಯಾಗ. ಇವ್ರ ನಮ್ಮ ಮನೆಯರ ದುಡಿಯರ್ರಿ. ಅವಾಗ ನಮ್ಮ ಮನೆಯರ ಎಲ್ಲ ನೋಡ್ಕೊಂಡು ಹೋಗಾರ್ರಿ. ಅವರ ಇದ್ರಿ, ಇಸ್ತ್ರಿ ಮಾಡ್ತಿದ್ರಿ ಅವರು. ಇವ್ರ ವಯಸ್ಸು 32. ಇವ್ರದ್ದು ತುಂಬಿ ಸಂಸಾರ ಭಾಳ ಚಂದ. ಅವರು ಉದ್ಯೋಗದಿಂದ ಇವರು ಮಡಿವಾಳದವರು. ಎಲ್ಲರೂ ಅರ್ಬಿ ಅರ್ಬಿ ಹೋಗ್ಕೊಂಡು ತಮ್ಮ ಜೀವನನ ಭಾಳ ಚಂದ ಗಂಡ ಎತ್ತಿ ದುಡ್ಕೊಂಡು ಸಾಗಿಸ್ತಿದ್ರು. ಇವ್ರಿಗೆ ಒಬ್ಬರು ತಾಯಿ ಅದಾರ. ಅವರು ಮನೆ ಒಳಗೆ ಇರ್ತಾರೆ. ಅವ್ರಿಗೆ ವಯಸ್ಸಾಗಿವು. ಅವರು ಸ್ವಲ್ಪ ಅನಾರೋಗ್ಯದಿಂದ ಬಳತಿರ್ತಾರೆ, ಬಳಗಂತಿರ್ತಾರೆ. ಅಂಥದ್ರೊಳಗೆ ಬಸವರಾಜ್ ನಿಂಗಪ್ಪ ಮಡಿವಾಳ ಚೆನ್ನಾಗಿ ದುಡ್ಕೊಂಡು ನಗನೋಗ್ತಾ ತಮ್ಮ ಸಂಸಾರ ನಡೆಸ್ತಿದ್ರು. ದುರದೃಷ್ಟವಶಾತ್ ಇವತ್ತಿಗೆ 1 ವರ್ಷ 9 ತಿಂಗಳಿಂದ ಇವ್ರಿಗೆ ಕರೋನಾ ಪಾಸಿಟಿವ್ ಅಂಥೇಳಿ ಆರಾಮಿಲ್ಲದಂಗಾಗಿ ರಿಪೋರ್ಟ್ನಾಗ ಬರ್ತೈತಿ. ಇವರು ತತ್ಕ್ಷಣ ಇವರು ಗದಗ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಅಲ್ಲಿಂತ ತಿಂಗಳಾನ್ಗಟ್ಟಲೆ ಸುಮಾರು 1-3 ತಿಂಗಳು ತಮ್ಮ ನರ ಕೈ ಆಗ್ತಾನೆ ಅಲ್ಲಿ ಅನ್ನೋಸ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ತೊಗೊಂತಾರೆ. ಹೊಳ್ಳಿ ಅದು ಕರೋನಾ ಸ್ವಲ್ಪ ಗುಣಮುಖ ಆಕೈತಿ. ಕರೋನಾ ಗುಣಮುಖ ಆಗಿ ಇವ್ರಿಗೆ ಬ್ಲಾಕ್ ಫಂಗಸ್ ಅಟ್ಯಾಕ್ ಆಕೈತಿ. ಬ್ಲಾಕ್ ಫಂಗಸ್ ಅಟ್ಯಾಕ್ ಆಗಿ ಕಣ್ಣಿಗೆ ಇನ್ಫೆಕ್ಷನ್ ಆಗಿ ಅವರು ಜಿಲ್ಲಾಸ್ಪತ್ರೆ ಸೀದಾ ಕಣ್ಣಾಸ್ಪತ್ರೆಗೆ ಎಮ್ ಎಮ್ ಜೋಶಿ ಅವ್ರ ಕಡೆ ಇವ್ರನ್ನ ಕಳಿಸ್ತಾರೆ. ಇವಾಗ ಅದು ಅಲ್ಲಿ ಬ್ಲಾಕ್ ಫಂಗಸ್ ಆಗಿಲ್ಲ, ದೃಷ್ಟಿಗೆ ಸಮಸ್ಯೆ ಭಾಳ ಆಗೈತಿ. ಇದು ಕ್ರಮೇಣ ಆರಾಮಾಗದ ಅಂತ ಹೇಳಿ ಅಲ್ಲಿ ಇಲ್ಲಿ ಸುಮಾರು 1 ವರ್ಷ 9 ತಿಂಗಳಾಯ್ತು. ಇನ್ನೊರಿಗೆ ಆ ಹುಡುಗಿಯನ್ನು ಕಣ್ಣು ಕಾಣಿಸಂಗಿಲ್ಲ. ಅವ್ರಿಗೆ ಒಂದು ತುತ್ತು ಕುಳ್ಳಿಂದು ವಜ್ಜಾಗೈತಿ. ಅವ್ರು ಬಸವರಾಜ ಅವ್ನು ಹೇಳ್ತೀನಿ, ಈಗೆಲ್ಲ ದುಡ್ಕೋಬೇಕು, ಎಲ್ಲರೂ ಅರಿವಿ ಒಗಿಬೇಕು. 2 ಮಕ್ಕಳು, ಅವ್ರ ಅತ್ತಿ, ಗಂಡ, 5 ಹೊಟ್ಟೆ ಆಕೆ ಇವತ್ತು ತನ್ನ ಸಂಸಾರ ದುಡಿದು ಅವರೆಲ್ಲ ಹೊಟ್ಟೆ ತುಂಬಿಸೋಕ್ಕಂಥ ಪರಿಸ್ಥಿತಿ ಅಗ್ದಿ. ನಾನು ಈ ಪಶ್ಚಿಮ ಬಂಗಾಳದ ಮೂಲತಃ ನಿವಾಸಿ ಆಗಿದ್ದು ಈ ಒಂದು ಕಲದಿಂದ ನಾವು ಹೆರವಣಿಗೆ ವಾಸ ಮಾಡ್ತಾ ಇದ್ದೀವಿ. ಈ ಒಂದು ಏರಿಯಾದಲ್ಲಿ ಬಂದು ನೋಡಿದ್ರೆ ಬಸವರಾಜ ನಿಂಗಪ್ಪ ಮಡಿವಾಳರವರು ಕೊರೋನಾ ಟೈಮ್ನೊಳಗೆ ಕೊರೋನಾ ಬಳ್ತಾಯಿದ್ರು. ಆ ಅವಧಿಯೊಳಗೆ ಅವರಿಗೆ ಕಣ್ಣಿನ ಒಂದು ಇದಾಗಿ ಒಂದು ದೃಷ್ಟಿ ಹೋಯ್ತು. ಅದ್ರ ಜೊತೆಗೆ ಮತ್ತೊಂದು ಕಣ್ಣಿನ ದೃಷ್ಟಿನೂ ಹೋಗಿ ಅವರು 2 ವರ್ಷದಿಂದ ಕುರುಡರಾಗಿ ಜೀವನ ಮಾಡ್ತಾಯಿದ್ದಾರೆ. ಆಮೇಲೆ ಪೂರ್ತಿ ನಿಷ್ಕ್ರಿಯರಾಗ್ಯಾರ, ಅವರು ಸಕ್ರಿಯರಾಗಿಲ್ಲ. ಈಗ ಅವರ ಒಂದು ದುಡಿಮಿನ ಕಟ್ಟಾಗೈತಿ. ಅವ್ರ ಮನೆಯವರು ಎಲ್ಲ ಕೆಲಸವನ್ನು ಮಾಡ್ಕೊಂತ ಮನೆ ನಡೆಸ್ಕೊಂತ ಹೊಂಟಾರ. ಇಂಥ ವೇಳೊಳಗೆ ಮೊನ್ನೆ 28/8/2022 ನಡೆದ ಆದಂತಹ ಮಳೆಗೆ ಅವ್ರ ಮನೆ ಪೂರ್ಣ ಸಂಪೂರ್ಣ ಕುಸಿದ್ ಬಿಟ್ಟೈತಿ. ಈಗ ಅವರು ಪೂರ್ತಿ ನಿರಾಶ್ರಿತರಾಗ್ಬಿಟ್ಟಾರ. ಸುತ್ತಮುತ್ತಲ ಮನೆಯೊಳಗೆ ವಾಸ ಮಾಡಕತ್ತಾರ. ಆದ್ದರಿಂದ ಪುರಸಭೆಯವರು ಅವರಿಗೆ ಒಂದು ವಸತಿ ಸೌಲಭ್ಯ ಮಾಡಿಸ್ಕೊಡ್ಬೇಕಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಡ್ತೀನಿ.